ಸೊ ಇವಾಗ ನಾವು ನೆಕ್ಸ್ಟ್ ಟೂಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೂಲ್ ಹೋಗೋಕ್ಕಿಂತ ಮುಂಚೆ ನಾನು ರೆಕ್ಟ್ಯಾಂಗ್ಯುಲರ್ ಹಾಕೊತೀನಿ. ರೆಕ್ಟ್ಯಾಂಗ್ಯುಲರ್ ಹಾಕೊಂಡು ಈಗ ನೆಕ್ಸ್ಟ್ ಟೂಲ್ಗೆ ಹೋಗ್ತಾಯಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಪೇಂಟಿಗೆ ಸಂಬಂಧಪಟ್ಟಿದ್ದು. ಪೇಂಟ್ ಅಂದರೆ ಪೇಂಟು, ಔಟ್ಲೈನು, ಡಿಸೈನ್, ಅದಕ್ಕೆ ಸಂಬಂಧಪಟ್ಟಿದೆ. ಸೊ ಫಸ್ಟ್ ತೊಗೊತೀನಿ. ಫಸ್ಟ್ ಟೂಲ್ ಬಂದು ಫಿಲ್ ಕಲರ್ ಡೈಲಾಗ್ ಅಂತ ಇದೆ, ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ತಕ್ಷಣ ಈ ಥರ ಆಪ್ಷನ್ ಬರುತ್ತೆ, ನಿಮಗೆ ಯಾವ ಕಲರ್ ಬೇಕು ಕ್ಲಿಕ್ ಕೊಡ್ಬೋದು. ಕ್ಲಿಕ್ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ ಆ ಕಲರ್ ಫಿಲ್ ಆಗುತ್ತೆ. ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿಂದನೂ ಕಲರ್ ತೊಗೊಬೋದು, ಇಲ್ಲಾಂದರೆ ಇಲ್ಲಿ ಬಂದುಬಿಟ್ಟು ಸಹ ಕಲರ್ ತೊಗೊಬೋದು. ನೆಕ್ಸ್ಟ್ ಬಂದುಬಿಟ್ಟು ಫೌಂಟನ್ ಫಿಲ್ ಡೈಲಾಗ್ ಅಂತ ಇದೆ, ಇದೂ ಅಷ್ಟೇ. ಫೌಂಟನ್ ಫಿಲ್ ಅಂದರೆ ಈಗ ನೋಡಿ, ಇಲ್ಲಿ ಆಪ್ಷನ್ ಇದೆ ಲೀನಿಯರ್ ಅಂತ ಆಪ್ಷನ್ ಇದೆ. ಲೀನಿಯರ್ಲಿ ಫ್ರಮ್ ಟು ಅಂತ ಎರಡು ಆಪ್ಷನ್ ಇದೆ. ಸೊ ಇಲ್ಲೊಂದು ಕಲರ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸ್ವಲ್ಪ ಬೇರೆ ಬೇರೆ ಕಲರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಿಮಗೆ ಔಟ್ಪುಟ್ ಇಲ್ಲಿ ಕಾಣಿಸ್ತಾ ಇರ್ಬೋದು, ಗೊತ್ತಾಗ್ತಾ ಇದೆಯಾ? ಅಂದರೆ ಇಲ್ಲಿ ಒಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ, ನಾನು ಏನು ಸೆಲೆಕ್ಟ್ ಮಾಡಿದ್ರೂ ಅದಿದೆ. ಸೊ ಮಿಡ್ ಪಾಯಿಂಟ್ ಅಂದರೆ 50% ಎಲ್ಲ ಇದೆ. ನಿಮ್ಗೆ ಬೇಕಾದರೆ ನೋಡಿ ಈ ಥರ ಮಾಡ್ಕೊಬೋದು. ಮೇಲ್ಗಡೆ ಚೇಂಜ್ ಆಗ್ತದೆ, ಇಲ್ಲಿ ಚೇಂಜ್ ಆಗ್ತದೆ ನೋಡಿ. ಸೊ ಅದರ ನೀವು ಚೇಂಜ್ ಮಾಡ್ಕೊಬೋದು. ಚೇಂಜ್ ಮಾಡ್ಕೊ ಓಕೆ ಅಂತ ಕೊಟ್ಟರೆ ನೋಡಿ ಆ ಥರ ಆಗುತ್ತೆ. ಸೊ ಈ ಥರ ಕಲರು ಬೇಕಾದ್ರೆ ನೀವು ಫಿಲ್ ಮಾಡ್ಕೊಬೋದು. ಗ್ರೇಡಿಯಂಟ್ ಇದೆಲ್ಲ ಬ್ಯಾನರ್ಗೆಲ್ಲ ಯೂಸ್ ಮಾಡ್ತಾರೆ ಕಲರ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಟರ್ನ್ ಫಿಲ್ ಅಂತ ಬರುತ್ತೆ. ನಿಮಗೆ ಪ್ಯಾಟರ್ನ್ ಫಿಲ್ ಅಂದರೆ ಪ್ಯಾಟರ್ನ್ಸ್ ಏನಾದರೂ ಬೇಕು ಅಂದರೆ, ಪ್ಯಾಟರ್ನ್ಸ್ ಅಂದರೆ ಇದೆಲ್ಲ ಪ್ಯಾಟರ್ನ್ಸ್, ನಿಮಗೆ ಈ ಥರ ಶೇಪ್ಸ್ ಇದೆ, ಯಾ ಇದೆಲ್ಲ ಶೇಪ್ಸ್, ಇಲ್ಲಿರೋದೆಲ್ಲ ಶೇಪ್ಸೇ. ನಿಮಗೆ ಯಾವ ಥರ ಶೇಪ್ಸ್ ಇಷ್ಟ ಆಗುತ್ತೋ ಅದರ ಕ್ಲಿಕ್ ಕೊಡ್ತೀರೋ, ಕ್ಲಿಕ್ ಕೊಟ್ಬಿಟ್ಟು ಓಕೆ ಅಂತ ಕೊಟ್ಟರೆ ಆ ಥರ ಶೇಪ್ಸ್ ಬಂದುಬಿಟ್ಟು ಫಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಟೆಕ್ಸ್ಚರ್ ಫಿಲ್ಲಿಂಗ್ ಬರುತ್ತೆ. ಟೆಕ್ಸ್ಚರ್ ಫಿಲ್ಲಿಂಗಲ್ಲಿ ಈ ಥರ ಅಂದರೆ ನಿಮಗೆ ಕ್ಲಿಕ್ ಕೊಟ್ಟರೆ ಇಲ್ಲಿ ಒಳ್ಳೆ ತೋರಿಸ್ತದೆ ನೋಡಿ, ಯಾವ ಥರ ಬೇಕು ನಿಮಗೆ ಟೆಕ್ಸ್ಚರ್ ಫಿಲ್ಲಿಂಗ್ ಇಲ್ಲಿ ತೋರಿಸುತ್ತೆ ಔಟ್ಪುಟ್ಟು. ಸೊ ಆ ಥರ ಬೇಕು ಓಕೆ ಅಂತ ಕ್ಲಿಕ್ ಕೊಟ್ಟರೆ ಆ ಥರ ಬಂದುಬಿಟ್ಟು ಟೆಕ್ಸ್ಚರ್ ಫಿಲ್ಲಿಂಗ್ ಆಗುತ್ತೆ ಈ ಥರ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಿ ಎಸ್ ಅಂತ ಬರುತ್ತೆ, ಇದು ಕ್ಲಿಕ್ ಕೊಟ್ಟರೆ ಫೋಟೋ ಸ್ಕಿಪ್. ಅಂದರೆ ಇದು ಏನಾಗುತ್ತೆ ಅಂದರೆ ಬರ್ಡ್ಸ್ ಅಂತ ಕೊಟ್ಟರೆ ಒಳಗಡೆ ಬರ್ಡ್ಸ್ ಥರ ಶೇಪಲ್ಲಿರೋದು ಒಳಗಡೆ ಎಲ್ಲ ಫಿಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬರ್ಡ್ಸ್ ಅಂದ್ಬಿಟ್ಟು ಓಕೆ ಅಂತ ಕೊಡ್ತೀನಿ ನೋಡಿ, ಬರ್ಡ್ಸ್ ಥರ ಇರೋದೆಲ್ಲ ಫಿಲ್ ಆಯಿತು. ಅಂದರೆ ನಂದು ಬಾಕ್ಸ್ ಸಿಕ್ಕೋದಿದೆ, ಅದಕ್ಕೆ ನಮಗೆ ಡೀಟೇಲ್ ಆಗಿ ಗೊತ್ತಾಗ್ತಾಯಿಲ್ಲ. ನಾನು ಇವಾಗ ಝೂಮ್ ಮಾಡ್ತೇನೆ, ಒಳಗಡೆ ನಿಮಗೆ ಗೊತ್ತಾಗ್ತಾ ಅಂದರೆ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಲ್ಲನೂ ಬರ್ಡ್ ಇದೆ ನೋಡಿ, ಇಲ್ಲೆಲ್ಲ ಬರ್ಡ್ ಇದೆ. ಸೊ ಆ ಥರ ಬರ್ಡ್ ಶೇಪಲ್ಲಿ ಎಲ್ಲ ಫಿಲ್ ಆಗಿದೆ. ನಿಮಗೆ ಬೇರೆ ಬೇಕಂದ್ರೂ ಬೇರೆ ಹಾಕ್ಕೊಬೋದು. ಕಲರ್ ಬಬಲ್ಸ್ ಅಂತ ಇದೆ ಓಕೆ ಅಂತ ಕೊಡ್ರಿ ನೋಡಿ, ಕಲರ್ ಬಬಲ್ಸ್. ಸೊ ಈ ಥರ ನಿಮಗೆ ಈಸಿಯೆಸ್ಟ್ ವೇನಲ್ಲಿ ಈ ಥರ ಕೋರೆಲ್ ಡ್ರಾನಲ್ಲಿ ಫಿಲ್ ಮಾಡ್ಕೊಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಲರ್ ಡಾಕರ್ ಅಂತ ಆಟೋಮೆಟಿಕ್ ಬರುತ್ತೆ. ನಿಮಗೆ ಕಲರ್ ಡಾಕರ್ ಅಂದರೆ ಗೊತ್ತಿರ್ಬೋದು ನಿಮಗೆ ಆಲ್ರೆಡಿ, ಅಂದರೆ ನೀವು ಲಾಸ್ಟ್ ಕ್ಲಾಸಲ್ಲಿ ಯೂಸ್ ಮಾಡಿದಿರಿ. ಸೊ ಅದೇ ಇದು. ಇವಾಗ ಬಂದುಬಿಟ್ಟು ನಾನು ಎಕ್ಸ್ ಅಂತ ಕೊಡ್ತೀನಿ. ಎಕ್ಸ್ ಅಂತ ಕೊಟ್ಟರೆ ಒಳಗಿರೋ ಡಿಸೈನೆಲ್ಲ ಹೋಗ್ಬಿಡುತ್ತೆ. ಸೊ ಈ ರೀತಿ ನೀವು ಈ ಟೂಲ್ಸ್ನ ಯೂಸ್ ಮಾಡ್ತೀರಾ, ಇಲ್ಲಿರೋ ಟೂಲ್ಸ್ ಎಲ್ಲ.